ಎಸ್ತೇರಳ ಪುಸ್ತಕ ಐದನೇ ಸಂಧಿ ಮೂರನೇ ವಚನ ಒಂದರಲ್ಲೇ ಮೂರನೇ ದಿವಸದಲ್ಲಿ ಎಸ್ತೇರಳು ರಾಜವಸ್ತ್ರಭೂಷಿತಳಾಗಿ ಅರಮನೆಯ ಒಳಗಣ ಪ್ರಕಾರವನ್ನು ಪ್ರವೇಶಿಸಿ ರಾಜಮಂದಿರದ ಎದುರಿನಲ್ಲಿ ನಿಂತಳು. ಅರಸನು ಆ ಮಂದಿರದಲ್ಲಿ ರಾಜಸಿಂಹಾಸನದ ಮೇಲೆ ಬಾಗಿಲಿಗೆದುರಾಗಿ ಕೂತುಕೊಂಡಿದ್ದ. ಅವನು ಪ್ರಕಾರದಲ್ಲಿ ನಿಂತಿರುವ ಎಸ್ತೇರ್ ರಾಣಿಯನ್ನು ಕಂಡ ಕೂಡಲೇ ಆಕೆಯ ಮೇಲೆ ದಯವಿಟ್ಟು ತನ್ನ ಕೈಯಲ್ಲಿದ್ದ ಸುವರ್ಣ ದಂಡವನ್ನು ಆಕೆಯ ಕಡೆಗೆ ಚಾಚಿದನು. ಎಸ್ತೇರಳು ಸಮೀಪಕ್ಕೆ ಹೋಗಿ ದಂಡದ ತುದಿಯನ್ನು ಮುಟ್ಟಲು ಅರಸನ ಆಕೆಗೆ, ಎಸ್ತೇರ್ ರಾಣಿಯೇ, ನಿನಗೇನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಿನಗೆ ಕೊಡುತ್ತೇನೆ ಅಂದನು. ಅದಕ್ಕೆ ಎಸ್ತೇರಳು, ಅರಸನ ಚಿತ್ತಕ್ಕೆ ಬಂದರೆ ನಾನು ಈ ಹೊತ್ತು ತಮಗೋಸ್ಕರ ಸಿದ್ಧ ಮಾಡಿರುವ ಔತಣಕ್ಕೆ ಆಹ್ವಾನಿಸೋಣ, ತಮಗೋಸ್ಕರ ಸಿದ್ಧಪಡಿಸುವ ಔತಣಕ್ಕೆ ಹಾಮಾನನೊಡನೆ ಬರೋಣವಾಗಲಿ ಎಂದು ಅರಿಕೆ ಮಾಡಿದನು. ಈ ಒಂದು ಅವಸರದ ಪ್ರವೇಶ ರಾಜಾಂಗಣಕ್ಕೆ, ಇದರಲ್ಲಿ ಬಹಳ ಮುಖ್ಯವಾದ ಉದ್ದೇಶ ಇತ್ತು. ನಾಲ್ಕನೇ ಸಂಧಿಗೆ ಬಂದಾಗ ಮೊರ್ದೆಕೈಯು ನಡೆದದನ್ನೆಲ್ಲ ಕೇಳಿದಾಗ ಬಟ್ಟೆಗಳನ್ನು ಹರಕೊಂಡು ಗೋಣಿ ತಟ್ಟು ಸುತ್ತಿಕೊಂಡು ಕಟ್ಟಿಕೊಂಡು ಬೂದಿಯನ್ನು ಹಾಕಿಕೊಂಡು ಪಟ್ಟಣದ ಮಧ್ಯದಲ್ಲಿ ಹೋಗುತ್ತಾ ದುಃಖಾತಿಶಯದಿಂದ ಗೋಳಾಡಿ ಅರಮನೆಯ ಹೆಬ್ಬಾಗಿಲಿನ ಮುಂದೆ ಬಂದನು. ಸೊ ಇದಕ್ಕೆ ಬಹಳ ಮುಖ್ಯವಾದ ಕಾರಣ, ಮೊರ್ದೆಕೈ ಎಸ್ತೇರ್ ರಾಣಿಯ ಚಿಕ್ಕಪ್ಪನು. ಎಸ್ತೇರ್ ರಾಣಿಗೆ ಅಪ್ಪ ಇಲ್ಲದ ಕಾರಣ ಚಿಕ್ಕಪ್ಪನು ಆಕೆಯನ್ನು ಸಾಕಿದನು. ಇಲ್ಲಿ ಏನಾಗಿತ್ತು ಅಂದರೆ, ಹಾಮಾನನು ಈ ಮೊರ್ದೆಕೈಯ ಮೇಲೆ ತುಂಬ ರೋಷವುಳ್ಳವನಾಗಿದ್ದನು. ಹಾಮಾನನು ಯಾರು? ಅರಸನ ಪ್ರಧಾನ ಮಂತ್ರಿ. ಈ ಮೊರ್ದೆಕೈ ತನಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲವೆಂದು ಹಾಮಾನನು ನೋಡಿ ಬಹು ಕೋಪವುಳ್ಳವನಾದನು. ಅವನು ಮೂರನೇ ಸಂಧಿ ಐದನೇ ವಚನದ ಓದ್ತಾ ಇದ್ದಾನೆ, ಅವನು ಕೈಯೊಬ್ಬನ ಮೇಲೆ ಕೈಯೆತ್ತುವುದು ಸಾಲದೆಂದೆನಿಸಿ ಇವನು ಯಹೂದ ಜನಾಂಗದವನೆಂದು ಕೇಳಿದ ಮೇಲೆ ಆಶ್ವರೋಷ ರಾಜ್ಯದಲ್ಲಿ ಮೊರ್ದೆಕೈಯ ಬಂಧುಗಳು ಅಂದರೆ ಎಲ್ಲ ಯಹೂದ್ಯರು ಸಂವರಿಸಬೇಕೆಂದು ನಿರ್ಣಯಿಸಿಕೊಂಡನು. ಅರಸನಾದ ಅಹಾಸ್ವರೇಶನು ಆಳಿಕೆಯ 12ನೇ ವರ್ಷದ ಮೊದಲನೇ ತಿಂಗಳಾದ ಚೈತ್ರ ಮಾಸದಲ್ಲಿ ಹಾಮಾನನ ಮುಂದೆ ಶುಭ ಮಾಂಸವು ಮಾಸವು ಶುಭ ದಿನವು ದಿವಸವು ಯಾವವೆಂದು ತಿಳಿದುಕೊಳ್ಳುವುದಕ್ಕೆ ಊರನ್ನು ಅಂದರೆ ಚೀಟನ್ನು ಹಾಕಲು, ಚೀಟು 12ನೇ ತಿಂಗಳ ಪಾಲ್ಗಣ ಮಾಸದ 13ನೇ ದಿನಕ್ಕೆ ಬಿತ್ತು. ಈಗ ಇವನೊಂದು ಯಾವ ದಿನದಲ್ಲಿ ಇವರನ್ನು ನಾಶ ಮಾಡೋದು? ಮೊರ್ದೆಕೈ ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಲ್ಲ, ಯಾಕಂದರೆ ಇವನು ಪ್ರಧಾನಮಂತ್ರಿ, ಎಲ್ಲರೂ ಆತನಿಗೆ ಅಡ್ಡ ಬೀಳ್ತಾರೆ, ಅದೇ ಮೊರ್ದೆಕೈ ಬೀಳಲ್ಲ. ಇವನು ಯಾರು ಅಂತೆಲ್ಲ ವಿಚಾರಣೆ ಮಾಡ್ತಾನೆ, ಅವನು ಯಹೂದ್ಯನಂತ ಗೊತ್ತಾಗ್ಬಿಡ್ತು. ಈಗ ಇವನನ್ನು ಒಬ್ಬನನ್ನಲ್ಲ, ಇವನ ಇಡೀ ಜನಾಂಗವನ್ನು ನಾಶ ಮಾಡಬೇಕಂತ ರಾಜನ ಹತ್ರ ಹೋಗ್ತಾನೆ. ಆ ಒಂದು ದಿನವನ್ನು ಗೊತ್ತು ಮಾಡಿ ರಾಜನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಅವನಿಗೆ ಚಾಡಿ ಹೇಳ್ತಾನೆ, ನಿನ್ನ ರಾಜ್ಯದಲ್ಲಿ, ನೀನು ಆಳುವ ರಾಜ್ಯದಲ್ಲಿ, ದೇಶದಲ್ಲಿ ಒಂದು ಜನಾಂಗ ಇದೆ, ಅದು ನಿನ್ನ ಕಟ್ಟಳೆಗೆ ಒಳಗಾಗಲ್ಲ, ಮಾತ್ರವಲ್ಲ ನಿನ್ನ ನಿಯಮಗಳನ್ನು ಅನುಸರಿಸುವುದಿಲ್ಲ. ಅದು ನೀನು ನನಗೆ ಅಪ್ಪಣೆ ಕೊಡು, ನಾನು ಹೋಗಿ ಅವರನ್ನು ಸಂಪೂರ್ಣ ಸಂಹಾರ ಮಾಡ್ತೇನೆ ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಬೆಳ್ಳಿ ಕೊಡ್ತಾನೆ ಅರಸನಿಗೆ. ಅರಸನ ಚಿತ್ತ ಬಂದರೆ ಅವರನ್ನು ಸಂಹರಿಸಬೇಕು ಎಂಬ
ರಾಯಾಸವು ಹೊರಡಲಿ, ಹಾಗೆ ಮಾಡಿದರೆ ನಾನು ರಾಜ ಭಂಡಾರಗಳಿಗೆ ಸೇರಿಸಿದಕ್ಕೋಸ್ಕರ 10,000 ತಲಾಂತು ಬೆಳ್ಳಿಯನ್ನು ತೂಕ ಮಾಡಿ ಉದ್ಯೋಗಸ್ಥರ ಕೈಗೆ ಒಪ್ಪಿಸುವೆನು ಎಂದು ಹೇಳಿ 10,000 ತಲಾಂತು ಬೆಳ್ಳಿ, ಇಷ್ಟು ಬೆಳ್ಳಿ ಕೊಡ್ತೇನೆ, ಆ ಜನಾಂಗವನ್ನು ನಾಶ ಮಾಡೋದಕ್ಕೆ ನನಗೆ ಪರ್ಮಿಷನ್ ಕೊಡು ಅಂತ ಹೇಳ್ತಾನೆ. ಅರಸನೇನು ಮಾಡ್ತಾನೆ, ಆಗ ಅರಸನು ತನ್ನ ಕೈಯಲ್ಲಿದ್ದ ಮುದ್ರೆ ಉಂಗುರವನ್ನು ತೆಗೆದು ಅಗಾಧನ ವಂಶದವನು ಹೇಮೇತಾತನ ಮಗನು ಯಹೂದ್ಯ ದ್ವೇಷಿಯು ಆದ ಹಾಮಾನನಿಗೆ ಒಪ್ಪಿಸಿ ಅವನಿಗೆ, ಈ ಬೆಳ್ಳಿ ನಿನ್ನಲ್ಲೇ ಇರಲಿ, ನೀನು ಆ ಜನರನ್ನು ಏನು ಬೇಕಾದರೂ ಮಾಡಬಹುದು ಎಂದು ಹೇಳಿದನು. ಇದು ನಡೆದಂಥ ಘಟನೆ. ಈ ವರ್ತಮಾನ ಮೊರ್ದೆಕೈಗೆ ಮುಟ್ಟಿತು. ಅವನೇನು ಮಾಡ್ತಾನೆ, ಬೂದಿ ಹಾಕ್ಕೊಂಡು ಪಟ್ಟಣದಲ್ಲಿ ನಡೀಲಿಕ್ಕೆ ಶುರು ಮಾಡ್ತಾನೆ. ಸಖಿಯರು ಈ ವಿಷಯವನ್ನು ಬಂದು ಎಸ್ತೇರಿಗೆ ತಿಳಿಸ್ತಾರೆ. ಆಗ ಅವಳು ಅವನಿಗೆ ದುಸ್ತು ಬಟ್ಟೆ ಕಳಿಸ್ತಾನೆ. ಅವಳು ಅವನದನ್ನು ಧರಿಸಿಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಕಡೆಗೆ ವಿಷಯ ಏನಂದಾಗ, ಹಿಂಗೆ ಹಾಮಾನನ ಯಹೂದಿ ಜನಾಂಗವನ್ನು ನಾಶ ಮಾಡಬೇಕೆಂದಿದ್ದಾನೆ, ನೀನು ಈ ಸಮಯದಲ್ಲಿ ಅರಸನ ಹತ್ರ ಹೋಗಿ ಈ ಒಂದು ಸಂದರ್ಭದಲ್ಲಿ ನಿನ್ನ ಜನರಿಗೆ ನಿನ್ನ ಜನಾಂಗಕ್ಕೆ ಉಂಟಾದ ಸಂಕಷ್ಟದಿಂದ ಪಾರು ಮಾಡದಿದ್ದರೆ ನೀನು ಅವರೊಟ್ಟಿಗೆ ನಾಶ ಆಗ್ತಿ ಅಂತ ಹೇಳಿ ಕಳಿಸ್ತಾನೆ. ಆಗ ಎಸ್ತೇರಳು 4:4 ಎಸ್ತೇರಳ ಸೇವಕಿಯರು ಕಂಚುಕಿಗಳು ರಾಣಿಯಾದ ಆಕೆಯ ಬಳಿಗೆ ಬಂದು ಅದನ್ನು ತಿಳಿಸಿದಾಗ ಆಕೆಯು ಬಹಳವಾಗಿ ಕಳವಳಗೊಂಡು ಮೊರ್ದೆಕೈಗೆ ವಸ್ತ್ರವನ್ನು ಕಳಿಸಿದ್ಲು. ಅದನ್ನು ಅವನು ಧರಿಸಿಕೊಳ್ಳಲ್ಲ. ಆಮೇಲೆ ವರ್ತಮಾನನ್ನು ಕಳಿಸ್ತಾಳೆ ಏನಂತ, ನೀನು ಹೋಗಿ ಸೂಷನ್ ಕೋಟೆಯಲ್ಲಿ ಸಿಕ್ಕುವ ಎಲ್ಲ ಯಹೂದಿಯರಿಗೆ ಹೇಳು, 3 ದಿನ ನೀವು ಉಪವಾಸ ಮಾಡಬೇಕು ಅಂತ ಹೇಳ್ತಾಳೆ. ಇವಳು ತನ್ನ ಸಖಿಯರೊಂದಿಗೆ 3 ದಿನ ಉಪವಾಸ ಮಾಡ್ತಾಳೆ. ಅದು ಎಂಥ ಉಪವಾಸ, ಅನ್ನ ಪಾನ ಬಿಟ್ಟು. ಸಾಮಾನ್ಯವಾಗಿ ಅನ್ನ ಬಿಡ್ಬೋದು, ಪಾನ ಬಿಡೋದು ಭಾಳ ಕಷ್ಟದ ಒಂದು ಉಪವಾಸ. ಈಕೆ ಎಂಥ ಉಪವಾಸ ಮಾಡಿದ್ಲು ಅವತ್ತು ಯಹೂದ್ಯರು ಇವರೆಲ್ಲ ಅನ್ನ ಮತ್ತು ಪಾನವನ್ನು ಬಿಟ್ಟು ಉಪವಾಸ ಮಾಡಿದರು. ಉಪವಾಸ ಮಾಡಿದ ಮೇಲೆ ವರ್ತಮಾನ ಕಳಿಸ್ತಾಳೆ ಏನಂತ, 16 ಆಗ ಎಸ್ತೇರಳು, ನೀನು ಹೋಗಿ ಸೂಷನಿನಲ್ಲಿ ಸಿಕ್ಕುವ ಎಲ್ಲ ಯಹೂದ್ಯರನ್ನು ಕೂಡಿಸು, ನೀವೆಲ್ಲರೂ 3 ದಿನ ಹಗಲಿರಲು ಅನ್ನ ಪಾನಗಳನ್ನು ಬಿಟ್ಟು ನನಗೋಸ್ಕರ ಉಪವಾಸ ಮಾಡಿರಿ, ಅದರಂತೆ ನಾನು ನನ್ನ ಸಖಿಯರೊಡನೆ ಉಪವಾಸ ಮಾಡುವೆನು, ಅನಂತರ ನಾನು ವಿಧಿ ಮೀರಿ ಅರಸನ ಬಳಿಗೆ ಹೋಗುವೆನು, ಸತ್ತರೆ ಸಾಯುತ್ತೇನೆ ಎಂದು ಮೊರ್ದೆಕಾಯಿಗೆ ಮರಳಿ ಹೇಳಿಸಿದಳು. ಮೊರ್ದೆಕಾಯಿ ಹಿಂತಿರುಗಿ ಹೋಗಿ ಎಸ್ತೇರಳು ಹೇಳಿದಂತೆ ಮಾಡಿದನು. 3 ದಿನ ಅನ್ನ ಪಾನಗಳನ್ನು ಬಿಟ್ಟು ಅವರು ಉಪವಾಸ ಮಾಡಿದರು. ಕರ್ತನಲ್ಲಿ ಪ್ರಿಯರೇ, ಉಪವಾಸ ಬಹಳ ಮುಖ್ಯ, ಅದು ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುತ್ತೆ. ಇಲ್ಲಿ ಎಸ್ತೇರಳು ಒಬ್ಬ ಸ್ತ್ರೀ ತನ್ನ ಜನಾಂಗಕ್ಕೋಸ್ಕರ, ಅವರ ರಕ್ಷಣೆಗೋಸ್ಕರ ಅನ್ನವನ್ನು ಪಾನವನ್ನು ಬಿಟ್ಟು ಉಪವಾಸ ಮಾಡಿ ದೇವರ ಸನ್ನಿಧಿಯಲ್ಲಿ ಬರೆದು ಮಾಡಿಕೊಂಡು ವಿಜ್ಞಾಪನೆ ಮಾಡ್ತಾಳೆ. ಉಪವಾಸದ ಒಂದು ಅರ್ಥ ಏನಂದರೆ, ನಮ್ಮನ್ನು ದೇವರ ಬಳಿಯಲ್ಲಿ ಕುಗ್ಗಿಸಿಕೊಂಡು ನಾವು ಏನೂ ಅಲ್ಲದವರು ಎಂಬುದನ್ನು ಪ್ರಕಟಿಸುವಂಥದ್ದು. ಎರಡನೇದಾಗಿ, ಓ ದೇವರೇ ನೀನು ಈ ಕೆಲಸ ಮಾಡಿದ್ರೆ ನಾನು ನೀರು ಮುಟ್ಟಲ್ಲ, ಅನ್ನನ್ನು ಮುಟ್ಟಲ್ಲ ಅಂತ ವಿಜ್ಞಾಪನೆ ಮಾಡುವಂಥದ್ದು. ಹೋರಾಟದ ಒಂದು ಪ್ರಾರ್ಥನೆ ಉಪವಾಸ ಪ್ರಾರ್ಥನೆ. ಇದರ ನಿಮಿತ್ತ ಈ ಪ್ರಾರ್ಥನೆ ನಡೆದ ಮೇಲೆ ಅಲ್ಲಿ ನಡೆದಂಥ ಒಂದು ವಿಶೇಷತೆ ಏನಂದರೆ, ಎಸ್ತೇರ್ ರಾಣಿ ಅರಸನ ಬಳಿಗೆ ಹೋಗ್ತಾಳೆ. ಅರಸನ ಬಳಿಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಳ್ತಾಳೆ ರಾಜ ಆಸನದ ಮುಂದೆ. ಯಾಕಂದರೆ ಅಲ್ಲಿ ಒಂದು ಕಟ್ಟಳೆ ಇತ್ತು, ರಾಜನು ದಂಡವನ್ನು ಚಾಚದ ಹೊರತು ಅವನ ಸ್ವಂತ ರಾಣಿ ಕೂಡ ಅವನ ಹತ್ರ ಹೋಗುವಾಗಿಲ್ಲ. ಅದು ಅವರ ಆ ಕಾಲದ ನಿಯಮಗಳು. ಸರಿ, ಈಗ ರಾಣಿ ಹೋಗಿ ರಾಜವಸ್ತ್ರಧಾರಿಣಿಯಾಗಿ ನಿಂತ್ಕೊಳ್ತಾಳೆ. ಆಗ ರಾಜನ ಆಕೆ ಮೇಲೆ ದಯೆ ತೋರಿಸಿ ಕರೀತಾನೆ,
ಆಗ ಇವಳು ಹೋಗಿ ಆ ದಂಡವನ್ನು ಮುಟ್ಟುತ್ತಾಳೆ. ಮುಟ್ಟಿದ ಕೂಡಲೇ ಆತನು ಹೇಳಿದ ಮಾತು, ಎಸ್ತೇ ರಾಣಿಯೇ, ನಿನಗೇನು ಬೇಕು, ನಿನಗೇನು ಬೇಕು, ನನ್ನ ಅರ್ಧ ರಾಜ್ಯವನ್ನು ಕೇಳಿದರೂ ನಾನು ನಿನಗೆ ಕೊಡುತ್ತೇನೆ. ವಾಟ್ ಎ ಗ್ರೇಟ್ ಪ್ರಾಮಿಸ್ ಇಟ್ ಈಸ್. ಅರ್ಧ ರಾಜ್ಯ, ಎಷ್ಟು ರಾಜ್ಯಕ್ಕೆ ಅವನು? 127 ಸಂಸ್ಥಾನಗಳಿಗೆ ರಾಜ್ಯ. ನಮ್ಮ ಭಾರತ ದೇಶ ಕೂಡ ಅವನಿಗೆ ಸೇರಿತ್ತು ಅಂತ ಒಂದನೇ ಸಂಧಿಯಲ್ಲಿ ನಾವು ಓದ್ತೇವೆ. ಹಿಂದೂಸ್ತಾನ ಮೊದಲುಗೊಂಡು ಅಂತ ಬರೆದೆ. ಕೂಶಿನವರೆಗೆ ಇರುವ 127 ಸಂಸ್ಥಾನಗಳಿಗೆ ಆತನು ಚಕ್ರಾಧಿಪತಿ ಆಗಿದ್ದನು, ಎಂಪರರ್ ಅವನು. ಅಂಥವನು ಹೇಳ್ತಾನೆ, ನಾನು ಅರ್ಧ ರಾಜ್ಯ ಕೇಳ್ಕೊ, ನಾನು ನಿನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಈ ಒಂದು ವಚನಗಳನ್ನು ನಾವು ಓದುವಾಗ ಒಬ್ಬ ಅರಸನು, ಅಫ್ಕೋರ್ಸ್ ಅಧಿಕಾರ ಉಳ್ಳವನು ನಿಜ, ಆದರೆ ಒಬ್ಬ ಮನುಷ್ಯ ಅವನು. ಅವನೇನು ದೇವರಲ್ಲ, ಮನುಷ್ಯ. ಒಬ್ಬ ಮನುಷ್ಯ ಇಂಥ ಒಂದು ವಾಗ್ದಾನವನ್ನು ಮಾಡೋದಾದರೆ ಭೂಪರಲೋಕಗಳ ಒಡೆಯನಾಗಿ ತಂದೆಯಿಂದ ನೇಮಿಸಲ್ಪಟ್ಟ ಕರ್ತನು ಇನ್ನೆಷ್ಟು ದೊಡ್ಡ ಕಾರ್ಯವನ್ನು ಮಾಡಲಾರನು? ಈಗ ಕ್ರೈಸ್ತರ ಬಗ್ಗೆ ದೇವರ ವಾಕ್ಯ ಹೇಳುತ್ತೆ, ಯಾರ್ಯಾರು ರಕ್ಷಣೆ ಹೊಂದಿ ದೇವರ ಆತ್ಮ ಭರಿತರಾಗಿರ್ತಾರೋ ಅವರಿಗೆ ದೇವರ ವಾಕ್ಯ ಹೇಳುವುದೇನೆಂದರೆ, ಅವರು ಯಾರಂತ, ಕ್ರಿಸ್ತನ ಮೊದಲಗಿತಿ ಅಂತ ಕರೆಯಲ್ಪಡ್ತಾರೆ. ಸಭೆ ಕ್ರಿಸ್ತನ ಮೊದಲಗಿತಿ. ನಾವು ಎಫೆಸ್ಯರ ಪತ್ರಿಕೆ 5:22 ನಾವು ಓದಿಕೊಂಡು ಬರುವಾಗ ಕ್ರಿಸ್ತನಿಗೂ ಸಭೆಗಿರುವ ಸಂಬಂಧವನ್ನು ಪೌಲನು ಹೋಲಿಕೆ ಮಾಡಿ ಆಮೇಲೆ ಸಭೆಗೂ ಕ್ರಿಸ್ತನಿಗಿರುವ ಸಂಬಂಧವನ್ನು ತಿಳಿಸಿ ಅದರ ಮೂಲಕ ಗಂಡ ಹೆಂಡತಿ ಹಾಗೆ ಇರಬೇಕಂತ ಅಲ್ಲಿ ತಿಳಿಯಪಡಿಸ್ತಾನೆ. ಸಭೆ ಕ್ರಿಸ್ತನಿಗೆ ಮೊದಲಗಿತಿ, ಆತನು ಮೊದಲಿಂಗನು. ಮೊದಲಿಂಗನು ಒಂದಿನ ಬಂದು ತನ್ನ ಮೊದಲಗಿತಿಯನ್ನು ಸೇರಿಕೊಳ್ಳುತ್ತಾನೆ. ವೇದ್ಯದ ಕುರಿಯಾದ ಆತನ ವಿವಾಹ ಕಾಲ ಬಂತು ಅಂತ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ನಾವು ಹೋಗಿ ಆ ದಿನದಲ್ಲಿ ಪರಲೋಕಕ್ಕೆ ಒಯ್ಯಲ್ಪಟ್ಟ ಆತನು ಸೇರಿಕೊಂಡಾಗ ಈ ಮಾತು ನೆರವೇರುತ್ತೆ, ನಾವು ಕ್ರಿಸ್ತನನ್ನು ಸೇರಿಕೊಳ್ತೇವೆ. ಒಬ್ಬ ಪುರುಷ ಒಬ್ಬ ಸ್ತ್ರೀ ಮದುವೆ ಮೂಲಕ ಯಾವ ರೀತಿ ಸೇರಿಕೊಳ್ತಾರೋ ಆ ರೀತಿ ನಾವು ಕೂಡ ಕ್ರಿಸ್ತನು ಕೂಡ ಸೇರಿ ಕ್ರಿಸ್ತನನ್ನು ಸೇರಿಕೊಂಡು ಆತನವರಾಗಿ ನಾವು ಬಾಳೋದಕ್ಕೆ ಪ್ರಾರಂಭ ಮಾಡ್ತೇವೆ. ಅದರಿಂದ ಒಬ್ಬ ಅರಸನು ಇಂಥ ಶ್ರೇಷ್ಠ ವಾಗ್ದಾನವನ್ನು ಮಾಡಿ ಪೂರೈಸುವುದಾದರೆ ಇದೊಂದು ಸುಮ್ಮನೆ ಅವನು ಬಾಯಿ ಉಪಚಾರಕ್ಕೆ ಹೇಳಲಿಲ್ಲ, ನಿಜವಾಗಿ ಹೇಳ್ತಾನೆ. ಆಕೆ ಮೇಲೆ ಅಷ್ಟು ಕನಿಕರ ದಯೆ ದೊರಕುವಂತೆ ಈ 3 ದಿನದ ಉಪವಾಸ ಕಾರ್ಯ ಮಾಡಿತ್ತು. ಇದರ ನಿಮಿತ್ತ ಆತನು ಹೇಳ್ತಾನೆ, ಎಷ್ಟೇ ರಾಣಿಯೇ, ನೀನು ಏನು ಬೇಕಾದರೂ ಕೇಳ್ಕೊ, ಏನು ಬೇಕು ನಿನಗೆ ಕೇಳ್ಕೊ, ನನ್ನ ಅರ್ಧ ರಾಜ್ಯವನ್ನು ಅಂದರೆ ಅಷ್ಟರ ಮಟ್ಟಿಗೂ ನಾನು ನಿನಗೆ ಕೊಡಲಿಕ್ಕೆ ಸಿದ್ಧನಿದ್ದೇನೆ, ಕೇಳಿಕೋ ಅಂತ ಹೇಳ್ತಾನೆ. ಅದರಿಂದ ನಾವು ಈ ದಿನ ನಮ್ಮ ದೇವರಾದ ಕರ್ತನು ಸಮಸ್ತ ಲೋಕಕ್ಕೆ ಒಡೆಯನು, ಸರ್ವ ಸಂಪತ್ತಿಗೆ ಆತನ ಅಧಿಕಾರಿಯೂ ಅಧಿಪತಿಯೂ ಯಜಮಾನನಾಗಿದ್ದಾನೆ. ಆದ್ದರಿಂದ ಆತನಿಂದ ನಾವು ಕೇಳಿಕೊಳ್ಳುವಾಗ ನಮಗೆ ಆತನು ಕೊಡುವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ವಚನದ ಮೂಲಕ ನಮಗೇನು ಹೇಳ್ತಾನೆ, ಏನು ಹೇಳ್ತಾನೆ, ನನಗೆ ಈ ವಚನ ಅನೇಕ ಸಾರಿ ನನ್ನೊಂದಿಗೆ ಮಾತನಾಡಿದೆ. ನಿನಗೇನು ಬೇಕು ಅಂತ ಸ್ವಾಮಿ ಕೇಳುವಂಥದ್ದು, ಆ ಕೇಳೋದಷ್ಟೇ ಅಲ್ಲ, ನಾವು ಕೇಳಿದ್ದನ್ನು ಆತನು ಕೊಡುವುದನ್ನು ಕೂಡ ನಾನು ಕಂಡಿದ್ದೇನೆ. ನಾನು ಬಹಳ ಬಹಳ ವಿಶ್ವಾಸ ಇಟ್ಟಂಥ ಒಂದು ವಚನ, ಯಹೋವ ಈರೆ ಒದಗಿಸುವವನು ಅಂತ ನಾನು ಬಹಳ ವಿಶ್ವಾಸ ಇಟ್ಟಂಥ ಒಂದು ವಚನ ಅದು. ಆದ್ದರಿಂದ ನಮ್ಮ ಜೀವನದಲ್ಲಿ ದೇವರು ಏನೇನು ಕೆಲಸ ಕೊಡ್ತಾನೋ ಅದನ್ನು ಪೂರೈಸೋದಕ್ಕೆ ನಾವು ಕೇಳಿಕೊಂಡಾಗ ಆತನು ನಮಗೆ ಅನುಗ್ರಹಿಸ್ತಾನೆ. ನಾವು ಯೆರೆಮೀಯನ ಪ್ರವಾದನಂತ 33:1 ಒಂದನೇ ವಚನ ಓದಿಕೊಂಡು ಬರುವಾಗ ಅಲ್ಲಿ ದೇವರು ಹೇಳ್ತಾನೆ, ನನ್ನನ್ನು ಕೇಳಿಕೋ,
ನನ್ನನ್ನು ಕೇಳಿಕೋ ಅಂತ ಹೇಳ್ತಾರೆ. ಸೊ ಕೇಳಿಕೋ ಅಂತ ಹೇಳಿ ಓ ಹೌದಾ ನಾನು ಹೇಳಿದ್ನ ಅಂತ ಹೇಳುವನಲ್ಲ. ಆತನನುಸಾರ ಮಾತು ಕೊಟ್ಟರೆ ಅದರಂತೆ ಆತನ ನಡೆಯುವನಾಗಿದ್ದ. ಈ ಒಂದು ಸಂಜಾ ವೇಳೆಯಲ್ಲಿ ಎಷ್ಟೇ ರಾಣಿಗೆ ಆ ಕಾಲದ ಅರಸನು ಇಷ್ಟೆಲ್ಲ ದೊಡ್ಡ ವಾಗ್ದಾನ ಮಾಡುವುದಾದರೆ ನಮ್ಮ ದೇವರು ನಮಗೆಷ್ಟೋ ವಾಗ್ದಾನಗಳನ್ನು ಮಾಡಿದ್ದಾನೆ. ಎಷ್ಟೇ ರಾಣಿಗೆ ವಾಗ್ದಾನ ಮಾಡಿ ಆತನ ಪೂರೈಸಲು ಶಕ್ತನಾಗಿದ್ದರೆ ನಮ್ಮ ದೇವರು ತಾನು ವಾಗ್ದಾನ ಮಾಡಿದ ವಿಷಯಗಳನ್ನು ಪೂರೈಸೋದಕ್ಕೆ ಶಕ್ತನಾಗಿದ್ದಾನೆ. ಅದರಿಂದ ನಾವು ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಮನಗುಂದದೆ ಯಾವಾಗಲೂ ದೇವರಲ್ಲಿ ನಾವು ವಿಶ್ವಾಸ ಇಡಬೇಕು. ಈ ವಚನ ಮೂರನೇ ವಚನ ನಾವು ತಿರುಗಿ ಓದಿಕೊಳ್ತೇನೆ. ಅರಸನ ಆಕೆಗೆ, ಎಸ್ತೇ ರಾಣಿಯೇ, ನಿನಗೇನು ಬೇಕು? ನಿನ್ನ ವಿಜ್ಞಾಪನೆ ಯಾವುದು? ಏನು ಬೇಕು ನಿನಗೆ? ಏನೇ ಬೇಡ ಬೇಕಿರೋದು ನೀನು ಬರೋದಿಲ್ಲ, ನೀನು ಬಂದದ್ದು ಏನೋ ನಿನಗೆ ಬೇಕು, ಅದನ್ನು ನನಗೆ ತಿಳಿಸ್ಲಿಕ್ಕೆ ಬಂದಿದೆಯಾ? ಏನು ಬೇಕು ನಿನಗೆ ಕೇಳ್ಕೋ, ನನ್ನ ಅರ್ಧ ರಾಜ್ಯವನ್ನಾದರೂ ಕೇಳ್ಕೋ, ನಾನು ನಿನಗೆ ಅದನ್ನು ಕೊಡ್ತೇನೆ. ಶ್ರೀ ವಚನದ ಮೂಲಕ ದೇವರು ನನ್ನೊಟ್ಟಿಗೆ ಅನೇಕ ಸಾರಿ 50 ವರ್ಷದ ಪ್ರಯಾಣದಲ್ಲಿ ಅನೇಕ ಸಾರಿ ಮಾತನಾಡಿ, ನಿನಗೇನು ಬೇಕು, ನಿನಗೇನು ಬೇಕು, ಎಂಥ ಒಳ್ಳೆಯ ದೇವರು, ಏನು ಬೇಕಂತ ಕೇಳಿಕೊಡುವವನು. ನಾವು ಬರೇ ಕೇಳೋದಲ್ಲ, ಆತನು ಕೇಳಿಕೊಡುವಂಥ ಒಬ್ಬ ಒಳ್ಳೆಯ ದೇವರು, ಕರ್ತನು, ಯಜಮಾನನು, ರಕ್ಷಕನು, ಒಡೆಯನೂ ಆಗಿದ್ದಾನೆ. ಆದ್ದರಿಂದ ನಾವು ಯಾವ ಸಂಬಂಧವಾಗಿ ಚಿಂತೆ ಮಾಡಬಾರದು. ನಾವು ಫಿಲಿಪ್ಪಿಯ 4:6 ಓದುವಾಗ ಅಲ್ಲಿನ ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ, ನಿಮಗೆ ಬೇಕಾದವುಗಳನ್ನು ತಿಳಿಯಪಡಿಸಿರಿ. ಇದು ಬಹಳ ದೊಡ್ಡ ಒಂದು ವಾಗ್ದಾನ ನಮಗೆ. ಯಾವ ಸಂಬಂಧವಾಗಿ ನಾವು ಚಿಂತೆ ಮಾಡಬಾರ್ದು, ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುನಲ್ಲಿ ಕಾಯುವುದು ಅಂತ ಬರೆಯಲ್ಪಟ್ಟೆ. ಯಾವ ಸಂಬಂಧವಾಗಿ ಚಿಂತೆ ಮಾಡಬಾರ್ದು. ಕೆಲವು ಸಾರಿ ಚಿಂತೆ ಮೊದಲು ಒಂಥರ ಹುಚ್ಚನ ಇದ್ದಾಗೆ ಅದು ಬೇಡ ಅಂದರೂ ಬಂದ್ಬಿಡುತ್ತೆ. ನಾವು ಬೇಡ ಅಂತ ಕೋಲ್ ತಗೊಂಡು ಓಡಿಸಿದ್ರು ಹಿಂದೆ ತಿರುಗಿ ಬಂದ್ಬಿಡುತ್ತೆ. ಅದು ಅಂಥ ಒಂದು ಕೆಟ್ಟ ವಿಷಯ, ಸೈತಾನನ ಒಂದು ಕ್ರಿಯೆ ಅದು. ನಾವು ಬೇಡ ಅಂದರೂ ನಮ್ಮನ್ನು ಚಿಂತೆ ತರ್ತಾನೆ, ಭಯ ತರ್ತಾನೆ, ಭೀತಿ ತರ್ತಾನೆ, ಮನಸ್ಸಿನಲ್ಲಿ ಶಾಂತಿ ಇಲ್ಲದಂತೆ ಮಾಡ್ತಾನೆ. ಅದರಿಂದ ಇವತ್ತು ನಾವು ಈ ಮೋಲ್ಡಿಂಗ್, ದೊಡ್ಡ ಮೋಲ್ಡಿಂಗ್ ಕೆಲಸ ಮುಗಿಸೋದಕ್ಕೆ ದೇವರು ನಮಗೆ ಸಹಾಯ ಮಾಡಿದರು. ನನಗೆ ಅನೇಕ ಥರದ ಚಿಂತೆ, ಭಯ ಏನೇನೋ ಇತ್ತು, ಯಾಕಂದರೆ ಅದು ಅಷ್ಟು ಎತ್ತರದಲ್ಲಿ ಅಷ್ಟು ದೊಡ್ಡ ಬೀಮು, ಫ್ಲೋರಿಂಗ್ ಸೇರಿಕೊಂಡು, ಮೋಲ್ಡಿಂಗ್ ಸೇರಿಕೊಂಡು 1 ಮೀಟರ್ ಎತ್ತರ ಬರ್ತದೆ ಅದು. ಅದು ಇಂಥ ಒಂದು ದೊಡ್ಡ ಭೀಮು, ಅದು ಏನಾದರೂ ಆದರೆ ಏನು ಮಾಡೋದು, ಅದು ಹೇಗೆ ಅದಕ್ಕೆ ಸಪೋರ್ಟ್ ಮಾಡೋದು, ಭಾಳ ಚಿಂತೆ ಇತ್ತು. ಆದರೆ ದೇವರು ತನ್ನ ಕೃಪೆಯಿಂದ ಆ ಕೆಲಸವನ್ನು ಪೂರೈಸಿ ಕೊಟ್ಟನು. ಅದನ್ನು ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಎಂಥ ದೇವರು, ನಮ್ಮ ಎಲ್ಲ ಭಾರಗಳನ್ನು ಹೊರುವ ದೇವರು. ಅದರಿಂದ ನಾವು ಯಾವ ಸಂಬಂಧವಾಗಿ ಚಿಂತೆ ಮಾಡಬಾರ್ದು. ಆಮೇಲೆ ಸರ್ವ ವಿಷಯದಲ್ಲಿ ಏನು ಮಾಡಬೇಕು, ನಾವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯೊಡನೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದವುಗಳನ್ನು ತಿಳಿಯಪಡಿಸಿರಿ. ದೇವರಿಗೆ ನಾವು ಹೋಗಿ ಯಾವ ರೀತಿ ಎಸ್ತೇರ್ ರಾಣಿಯು ಅರಸನ ಹತ್ರ ಹೋಗಿ ತನ್ನ ಅವಶ್ಯಕತೆಗಳನ್ನು ತಿಳಿಯಪಡಿಸಿದ್ಲೋ ಅದೇ ರೀತಿ ನಮ್ಮ ರಕ್ಷಕನಾದ ಯೇಸುನ ಬಳಿಗೆ ನಾವು ಹೋಗಬೇಕು. ಹೋಗಿಬಿಟ್ಟು ನಮಗೆ ನಾವೇನು ಮಾಡಬೇಕು, ಕೃತಜ್ಞತಾ ಸ್ತುತಿ ಮಾಡಬೇಕು. ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ. ಆಗ ಏನಾಗುತ್ತೆ,
ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುನಲ್ಲಿ ಕಾಯುವುದು ಅಂತ ಬರೆದೆ. ಅದನ್ನ ನಾವು ಇವತ್ತು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಲು ಹೋಗಬಾರದು. ಚಿಂತೆ ಯಾವತ್ತೂ ಒಳ್ಳೆಯದಲ್ಲ. ಚಿಂತೆ ಅದೊಂದು ಚಿತೆ ಅಂತ ಕರೀಬೋದು. ಚಿತೆ ಅಂದರೆ ಬೆಂಕಿ. ಆ ಬೆಂಕಿ ನಮ್ಮ ಒಳಗನೇ ಚಿಂತೆ ಎಂಬ ಬೆಂಕಿ ಇದ್ದರೆ ಅದು ಉರಿಯುತ್ತಾ 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 ಅನೇಕ ಕಾರಣಗಳಿಗೂ ಕೂಡ ಕಾಯಿಲೆಗಳಿಗೂ ಕಾರಣವಾಗಬಹುದು. ಆದ್ದರಿಂದ ಇವತ್ತು ನಮ್ಮ ಎಲ್ಲ ಚಿಂತಾ ಭಾರವನ್ನು ಯಹೋವನಿಗೆ ವಹಿಸಿ ಬಿಡೋಣ. ಇಲ್ಲಿ ಯಾಕೋಬನು ಹೇಳುವ ಒಂದು ಮಾತನ್ನು ಓದಿಕೊಂಡ್ರೆ ಒಳ್ಳೆಯದು. ಯಾಕೋಬನು ಅಲ್ಲಿ ಹೇಳ್ತಾನೆ, ಸಾರಿ, ಪೇತ್ರನ ಪತ್ರಿಕೆ 5:1, ಆಮೇಲೆ ಯಾಕೋಬದಲ್ಲಿ ಕೂಡ ಇದೆ. ಅಲ್ಲಿ ಏನು ಹೇಳ್ತಾನೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು, ಇಲ್ಲಿ ಹೇಳ್ತಾನೆ 6 ಓದ್ತಾನೆ, ದೇವರ ತ್ರಾಣವುಳ್ಳ ಹಸ್ತಗಳಿಗೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗೋಸ್ಕರ ಚಿಂತಿಸ್ತಾನೆ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿ ಆಗಿರುವ ಸೈತನು ಗರ್ಜಿಸ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ ಅಂತ ಹೇಳ್ತಾನೆ. ಅದರಿಂದ ನಮ್ಮ ಜೀವನದಲ್ಲಿ ಬರುವ ಚಿಂತೆಗಳು ವೇದನೆಗಳನ್ನು ನಾವು ಯಾರ ಹತ್ರ ತರಬೇಕು, ನಮ್ಮ ದೇವರ ಬಳಿಗೆ ತರಬೇಕು. ತಂದ್ಬಿಟ್ಟು ನಮಗೆ ಬೇಕಾದವುಗಳನ್ನು ಆತನ ತಿಳಿಯಪಡಿಸಬೇಕು ಮತ್ತು ನಮ್ಮೆಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕಬೇಕು. ಇಲ್ಲಿ ಪೇತ್ರನು ಹೇಳಿದಂತೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನ ಮೇಲೆ ಹಾಕಿರಿ, ಆತನು ಏನು ಮಾಡ್ತಾನೆ ನಿಮಗೋಸ್ಕರ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಅಂದರೆ ನಿಮ್ಮ ಚಿಂತೆಯನ್ನು ತಾನು ವಹಿಸಿಕೊಂಡು ತಾನು ಚಿಂತೆ ಮಾಡುವವನಾಗಿ ನಿಮಗೆ ಒದಗಿಸುವವನಾಗಿರ್ತಾನೆ. ಆದರೆ ಇವತ್ತು ನಾವು ನಮ್ಮ ಚಿಂತೆಗಳನ್ನು ನಮ್ಮ ತಲೆ ಮೇಲೆ ಇಟ್ಕೊಳ್ಳೋದು ಬೇಡ, ಅದನ್ನು ಸ್ವಾಮಿಯ ಶಿಲುಬೆಯ ಬಳಿಯಲ್ಲಿ ಇಳಿಸೋಣ. ಶಿಲುಬೆ ಅದು ನಮ್ಮ ಧ್ವಜ. ಅಲ್ಲಿ ನಾವು ಹೋಗಿ ನಮ್ಮೆಲ್ಲ ಭಾರವನ್ನು ಇಳಿಸೋಣ. ನಾವೊಂದು ಹಾಡು ಹಾಡಿಕೊಳ್ಳೋಣ. ಶಿಲುಬೆ ಏ ನನ್ನ ಧ್ವಜ, ಮುಂದೆ ನಡೆ ಜವಾನ್, ಹಿಂದೆ ನೋಡದಿರು ಯೇಸು ನಮ್ಮ ಬಂಡೆ ಅಂತ ಬರೆ. ಶಿಲುಬೆಯೇ ನನ್ನ ಧ್ವಜ, ಮುಂದೆ ನಡೆ ಜವಾನ್, ನೋಡದಿರು ಯೇಸು ನನ್ನ ಬಂಡೆ, ಯೇಸು ನನ್ನ ಬಂಡೆ. ಪ್ರಾರ್ಥನೆ ಮಾಡೋಣ. ತಂದೆ ಆ ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ನೋಡಿದೆವು, ಒಬ್ಬ ಅರಸನು ತನ್ನ ರಾಣಿಗೆ ಇಷ್ಟೆಲ್ಲ ವಾಗ್ದಾನ ಮಾಡೋದಾದರೆ ಪರಭೂ ಪರಲೋಕಗಳ ಒಡೆಯನಾದ ಯೇಸು ರಾಜಾದಿರಾಜನು ಕರ್ತರ ಕರ್ತನು ತನ್ನ ಮೊದಲ ಗೀತೆಗೆ ತನ್ನ ಸಭೆಗೆ ಎಂಥ ದೊಡ್ಡ, ಅದಕ್ಕಿಂತ ಎಷ್ಟು ದೊಡ್ಡ ವಾಗ್ದಾನಗಳನ್ನು ಮಾಡಬಲ್ಲನು. ಅಂದ ಆತನ ವಾಗ್ದಾನ ಮಾಡುವವನು, ಅದನ್ನು ಪೂರೈಸುವವನು ಆಗಿದ್ದಾನೆ. ಮಾತು ಕೊಟ್ಟು ನೆರವೇರಿಸದಿರುವ ದೇವರ ಆತನಲ್ಲ. ಆತ ನಮಗೆ ನೀನು ಅನೇಕ ವಾಗ್ದಾನಗಳನ್ನು ಮಾಡಿದ್ದಿ. ಇವತ್ತು ನಮ್ಮೆಲ್ಲ ತಪ್ಪು ದೋಷಗಳನ್ನು ಮನ್ನಿಸಿ ದಯೆಯಿಂದ ನಮ್ಮ ಕಡೆಗೆ ಕನಿಕರದಿಂದ ಮರುಗಿ ನಮಗೆ ಬೇಕಾದ ಸಹಾಯ ಕಳಿಸಿಕೊಟ್ಟು ನಾವು ಕೈ ಹಚ್ಚದ ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕಾಗುವಂತೆ ನೀನೇ ಸಹಾಯ ಕೊಡಬೇಕೆಂದು ನಾನು ತಗ್ಗಿಸ್ಕೊಂಡು ಪ್ರಾರ್ಥಿಸ್ತೇವೆ. ಈ ದಿನ ಯಾರ್ಯಾರು ನಮ್ಮ ಹಾಗೆ ಇಂಥ ಒಂದು ಸಂಕಷ್ಟದಲ್ಲಿದ್ದಾರೋ ಅವರೆಲ್ಲರೂ ನೆನಪು ಮಾಡಿಕೋ. ಆ ಕಾರ್ಯದಲ್ಲಿ ನೀನು ಜಯವನ್ನು ಅನುಗ್ರಹಿಸಿಕೊಡು. ಸೈತಾನನ ಬಂಧನಗಳು ಕಳಚಿ ಹೋಗುವಂತೆ ಮಾಡು. ಯೇಸುವಿನ ನಾಮದಲ್ಲಿ ವಿನಯದಿಂದ ಬೇಡಿದ್ದೇವೆ ತಂದೆ, ಆಮೇನ್. ಕರ್ತನಾದೇಶ ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಿರತೆ
ಸದಾಕಾಲ ನಮ್ಮಲ್ಲಿ ನೆಲೆಗೊಂಡಿರಲಿ. ಆಮೇನ್.